ಬಚ್ಚೇಗೌಡ ವಿರುದ್ಧವಾಗಿ 4 ಚುನಾವಣೆಗಳು ಸ್ಪರ್ಧೆ ಮಾಡಿದ್ದೀನಿ. ಬೇಡೋದು, ಗೋಬರಿಯೋದು, ಅಳೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಅದು ಏನೇ ಬರಲಿ ನಾನು ಎದುರಿಸಕ್ಕೆ ರೆಡಿಯಾಗಿದ್ದೀನಿ. ಡಿ ಕೆ ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ಹೊಸಕೋಟೆ ಕ್ಷೇತ್ರದಲ್ಲಿ ನಾವು 10 ಲಕ್ಷ ಒಂದು ಎಲೆಕ್ಷನ್ ಕೊಟ್ಟಿದ್ದೀವಿ. ನನ್ನ ಹತ್ರ ತಗೊಂಡ್ರಿ ಮಹಾನ್ ನಾಯಕರು ಚೆಕ್ ಮುಖಾಂತರ ಕೊಟ್ಟಿದ್ದೀವಿ. ಇವ್ರು ನನ್ನ ಮೇಲೆ ಮಾತಾಡಲಿ ಎಲೆಕ್ಷನ್ ಕ್ಯಾನ್ವಾಸ್ನಾಗ. ಇವರು ಬಂಡವಾಳ ಬಯಲು ಮಾಡ್ತೀನಿ ನಾನು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಉಪಚುನಾವಣೆಯ ಕಾವು ರಂಗೇರತೊಡಗುತ್ತಿದೆ. ದಿನದಿಂದ ದಿನಕ್ಕೆ ವಾಕ್ ಸಮರಗಳು ತೀವ್ರವಾಗುತ್ತಿದೆ. ಶರತ್ ಬಚ್ಚೇಗೌಡ ಮತ್ತು MTB ನಾಗರಾಜ್ ರವರ ನಡುವಿನ ಆ ಒಂದು ಚಟಾಕಿಗಳು ತೀವ್ರಗೊಳ್ತಾ ಇವೆ. ಒಂದ್ ಕಡೆ ಶರತ್ ಬಚ್ಚೇಗೌಡರು MTB ನಾಗರಾಜ್ ರವರು BJPಯ ಮೇಲೆ 10 ಕರೆದು ನಮ್ಮನ್ನ ಸ್ಪರ್ಧೆಯಿಂದ ಹಿಂದಕ್ಕೆ ಕಳಿಸೋದಕ್ಕೆ ತಂತ್ರಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಟಾಂಗ್ ನೀಡಿದಂಥ MTB ನಾಗರಾಜ್, ನಾನು ಯಾವುದೇ ಕಾರಣಕ್ಕೂ 10 ಘೋಗರ್ದು ಕೇಳುವ ಜಾಯಮಾನದವನೇ ಅಲ್ಲ, ನಾನು ಹೋರಾಟದ ಮನೋಭಾವದಿಂದ ಬಂದವನು, ನಾನ್ಯಾಕ್ರಿ ಹೋಗಿ BJPಯ ಮೇಲೆ ಒತ್ತಡ ಹೇರಲಿ, 4 ಬಾರಿ ನಾನು ಇದೇ ಬಚ್ಚೇಗೌಡರ ವಿರುದ್ಧ ಸ್ಪರ್ಧಿಸಿ 3 ಬಾರಿ ಜಯ ಗಳಿಸಿದ್ದೇನೆ ಅಂತೇಳಿ ಸವಾಲು ಹಾಕಿದರು. ಹಾಗೇನೆ ನಾನು ಯಾರಿಗೂ ಕೂಡ ನಮಸ್ಕಾರ ಮಾಡೋನಲ್ಲ ಅಥವಾ 10 ಕರೆದು ಗೋಳಾಡೋನೂ ಅಲ್ಲ, ನಾನು ಹೋರಾಟದಿಂದಲೇ ಗೆಲ್ತೇನೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿದರು. ನಾನು ಎಲ್ಲಿ ಆದರೂ ಇದ್ರ ಬಗ್ಗೆ ಚರ್ಚೆ ಮಾಡಿರೋದಾಗಲಿ, ಮೀಡಿಯಾಗಳ ಮುಂದೆ ನಾನು ಸ್ಟೇಟ್ಮೆಂಟ್ ಮಾಡಿರೋದಾಗಲಿ ಇದ್ದರೆ ಅದನ್ನು ತೋರಿಸ್ಬೇಕು. ನಾನು ಹೋಗಿದ್ದು ನಮ್ಮ 4ನೇ ತಾರೀಕು ಶಂಕುಸ್ಥಾಪನೆ ಉದ್ಘಾಟನೆ ಬಗ್ಗೆ ಚರ್ಚೆ ಮಾಡೋಕೆ ಹೋಗಿದ್ದು. ನಾನು 10 ಸುರಿದು ನೋಡಿದ್ರೆ ನನ್ನ ಜಾಯಮಾನದಲ್ಲಿ ಅಳೋದು, ಸುರಿಯೋದು, ಬೀಡ್ಕೊಳ್ಳೋದು, ಕಾಡ್ಕೊಳ್ಳೋದು ನನ್ನ ಹತ್ರ ಇಲ್ಲ. ನಾನು ಹೋರಾಟಗಳ ಮೂಲಕ ರಾಜಕಾರಣಕ್ಕೆ ಬಂದಿರೋನು. ಬಚ್ಚೇಗೌಡ ವಿರುದ್ಧವಾಗಿ 4 ಚುನಾವಣೆಗಳು ಸ್ಪರ್ಧೆ ಮಾಡಿದ್ದೀನಿ. 3 ಚುನಾವಣೆಗಳಲ್ಲಿ ಜನರ ಆಶೀರ್ವಾದದಿಂದ ನಾನು ಗೆದ್ದಿದ್ದೀನಿ. ಇವತ್ತು ನಾನ್ಯಾಕ್ರೆ ಅವ್ರ ಹತ್ರ ಕಾಡಿ ಬೇಡೋದು. ಅವರು ಯಾವ ಪಕ್ಷದಲ್ಲೆಲ್ಲ ನಿಂತ್ಕೊಳ್ಳಿ, ಸ್ವಾತಂತ್ರ್ಯವಾಗಾದರೂ ನಿಂತ್ಕೊಳ್ಳಿ, ಕಾಂಗ್ರೆಸ್ಸರಾಗಾದರೂ ನಿಂತ್ಕೊಳ್ಳಿ, ಈ ಚುನಾವಣೆನ ಎದುರಿಸ್ಲಿಕ್ಕೆ ನಾವು ನಮ್ಮ ಕಾರ್ಯಕರ್ತರು ನಾನು ರೆಡಿಯಾಗಿದ್ದೇನೆ, ಸಿದ್ಧತೆಗಳು ಮಾಡಿಕೊಂಡಿದ್ದೇನೆ, ನಾನು ಜಾಯ್ ಬಂದಾಗ ಬಂದಿಲ್ಲ. ಇತ್ತೀಚೆಗಷ್ಟೇ ಶರತ್ ಬಚ್ಚೇಗೌಡರು MTB ನಾಗರಾಜ್ರವರು BJPಯ ಹೈಕಮಾಂಡ್ ಮೇಲೆ 10 ಕರೆದು ಒತ್ತಡವನ್ನು ಏರ್ತಿದ್ದಾರೆ, ತಮ್ಮನ್ನ ಸ್ಪರ್ಧೆಯಿಂದ ಹಿಂದೆ ಕಳಿಸೋದಕ್ಕೆ ಎನ್ನುವಂತ ಮಾತಿಗೆ ಈ ರೀತಿಯಾಗಿ ಟಾಂಗ್ ನೀಡಿದ್ರು. ಹಾಗೇನೆ MTB ನಾಗರಾಜ್ರವರು ಮಾತು ಮುಂದುವರೆಸಿ, ಅಭಿವೃದ್ಧಿಯಿಂದಲೇ ನಾನು 3 ಬಾರಿ ಜಯ ಗಳಿಸಿದ್ದೇನೆ, ಈ ಬಾರಿಯೂ ಕೂಡ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಅಂದ್ಕೊಂಡಿದ್ದಂತಹ ಕೆಲಸಗಳನ್ನ ಮಾಡೋದಕ್ಕೆ ಸಮ್ಮಿಶ್ರ ಸರ್ಕಾರದ ಕೈಯಲ್ಲಿ ಆಗಲಿಲ್ಲ, ಹಾಗಾಗಿ ನಾನು BJPಗೆ ಹೋಗ್ತೇನೆ, BJPಯಿಂದ ಸ್ಪರ್ಧಿಸ್ತೇನೆ, ಇನ್ನೂ ಅಧಿಕೃತವಾಗಿ ನಾನು BJP ಸೇರ್ಪಡೆ ಆಗಲಿಲ್ಲ ಅಂದ್ರೂ ಕೂಡ ನಾನು BJPಯಿಂದ ಸ್ಪರ್ಧಿಸಿ ನಾನು ಜಯ ಗಳಿಸೇ ತೀರ್ತೇನೆ ಎನ್ನುವ ವಿಶ್ವಾಸದ ಮಾತುಗಳನ್ನು ಹಾಡಿದ್ದು ಹೀಗೆ. 2004ರಲ್ಲೇ ಇಂಥ ಚುನಾವಣೆಯನ್ನು ಎದುರಿಸಿ ಬಂದಿರೋ ನಾನು. ಇವತ್ತು ಈ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡಿದ್ದೇನೆ. ತಾಲೂಕಿನ ಮತದಾರರ ನಾಡಿ ಮಿಡಿತ ನನಗೆ ಗೊತ್ತಿದೆ, ನನಗೆ ನಂಬಿಕೆ ಇದೆ, ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿಗೆ ಜನ ನನ್ನ ಕೈ ಹಿಡಿತಾರೆ ಅನ್ನೋದು ನನಗೆ ಗೊತ್ತಿದೆ, ಸ್ಪಂದಿಸ್ತಾರೆ. ನಾನು ಹೇಳೋದು ಕಾಡೋದು ಅದು ನನ್ನ ಜಾಯಮಾನದಲ್ಲೇ ಇಲ್ಲ. ಸರ್, ನಿಮ್ಮ ಹೈಕಮಾಂಡ್ ನೀವಿದೆ, ಅವರು ಇವತ್ತು BJPನಲ್ಲಿ ತಂದೆ ಲೋಕಸಭಾ ಸದಸ್ಯರಾಗಿದ್ದಾರೆ, 2008ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ 5 ವರ್ಷ ಮಂತ್ರಿಗಳಾಗಿದ್ದರು, ಎಲ್ಲ ಅಧಿಕಾರನ ಅನುಭವಿಸಿದ್ದಾರೆ, 2 ಸಾರಿ ಲೋಕಸಭೆಗೆ ಸ್ಪರ್ಧೆ ಆಗಿದ್ದಾರೆ, 1 ಸಾರಿ ಗೆದ್ದಿದ್ದಾರೆ. ಇವತ್ತು ಪಕ್ಷದ ಶಿಸ್ತುಬದ್ಧವಾಗಿ ಪಕ್ಷದಲ್ಲಿ ಕೆಲಸ ಮಾಡಬೇಕು. ನೀವು ಕೊಟ್ಟಂಥ ಹೌಸಿಂಗ್ ಬೋರ್ಡ್ ನಿಗಮನ ಅವರು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ನಾನು ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತೇಳಿ ಪ್ರಚಾರ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಹೈಕಮಾಂಡು ಭಾಳ ತುರ್ತಾಗಿ ಏನಾದರೂ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ. ಹೌದ್ರಿ, ಯಾರೇ ಆಗಲಿ ಅದು ಹೇಳಲೇಬೇಕು, ಯಾವುದೇ ಒಂದು ಪಕ್ಷ ಆಗಲಿ ಮಾಡಲೇಬೇಕು, ಅದನ್ನು ಹೇಳಿದ್ದೀನಿ ಅಷ್ಟೇ. ಬೇರೆ ನಾನು ಕಾಡೋದು, ಬೇಡೋದು, ಗೋಗರಿಯೋದು, ಅಳೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಅದು ಏನೇ ಬರಲಿ ನಾನು ಎದುರಿಸಕ್ಕೆ ರೆಡಿಯಾಗಿದ್ದೀನಿ.
ಹಾಗೇನೆ ಕಾಂಗ್ರೆಸ್ನವರು ಇದೀಗ ಕುರುಬರ ಮತಗಳನ್ನ ಕಸಿಯಲು ಅಮಾಯಕ ಹೆಣ್ಮಗಳನ್ನ ತೆಗೆದುಕೊಂಡು ಬಂದು ನಿಲ್ಲಿಸ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ನವರೇ ಎಂ ಟಿ ಬಿ ನಾಗರಾಜ್ ರವರಷ್ಟೇ ಸೋಲಬೇಕಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದೇನು ಅವರಿಗೆ ಅವಶ್ಯಕತೆ ಇಲ್ಲ. ಪರೋಕ್ಷವಾಗಿ ಈಗಾಗಲೇ ಮಾತುಕತೆಗಳನ್ನ ಸಿದ್ದರಾಮಯ್ಯನವರನ್ನ ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನ ಶರತ್ ಬಚ್ಚೇಗೌಡ ಈಗಾಗಲೇ ಮೂರು ಬಾರಿ ಭೇಟಿ ಮಾಡಿ ಗುಪ್ತ ಮಾತುಕತೆಗಳನ್ನ ನಡೆಸಿ ಒಳ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನು ಕೂಡ ಮಾಡಿದರು. ಅವರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು, ಗೆದ್ದು ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ನಿಂತಿಲ್ವಂತೆ. ಅವರೇ ಹೇಳಿರೋ, ನಾನಲ್ಲ. ನಾವು ಇಲ್ಲಿ ಎಂ ಟಿ ಬಿ ನಾಗರಾಜನ ಸೋಲಿಸ್ಬೇಕು. ಅವರು ಕಾಂಗ್ರೆಸ್ಸಲ್ಲಿದ್ದು ಕಾಂಗ್ರೆಸ್ಸಲ್ಲಿ ಮೂರು ಸಾರಿ ಶಾಸಕರಾಗಿ ಬಿಟ್ಟು ಹೋಗಿದ್ದಾರೆ. ಅವರು ಸೋಲಿಸ್ಬೇಕು ಅಂತ ನಾವು ಬಂದಿರೋದು. ನಾವು ಗೆದ್ದು ಇಲ್ಲ ಅಭಿವೃದ್ಧಿ ಆಡಳಿತ ಮಾಡಬೇಕು ಅಂತಲ್ಲ ಅಂತೇಳಿ ಅವರಿಗಾಗಲೇ ಶರತ್ ಬಚ್ಚೇಗೌಡ ಜೊತೆಯಲ್ಲಿ ಗುಪ್ತವಾಗಿ ಸಭೆಗಳು ಮಾಡಿದ್ದಾರೆ. ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ, ಒಂದು ವೇಳೆ ಇಲ್ಲ ಅಂದರೆ ನಮ್ಮ ಕಾಂಗ್ರೆಸ್ಗೆ ಬಂದುಬಿಡಿ, ನಾವು ಕಾಂಗ್ರೆಸ್ಸಲ್ಲಿ ಗೆಲ್ಲಿಸ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಾಂದರೆ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ, ನಾವು ನಮ್ಮ ಕಾಂಗ್ರೆಸ್ ಮತಗಳು ಕೂಡ ನಿಮಗೆ ಹಾಕಿಸ್ತೀವಿ, ನಾವು ಸೋತೃ ಪರ್ವದಲ್ಲಿ ನೀವು ಗೆಲ್ಲಬೇಕು, ಎಂ ಟಿ ಪಿ ಸೋಲಬೇಕು ಅನ್ನೋ ಉದ್ದೇಶ ಅವರಿಗೆ. ಇದು ಅವರೇ ಮಾತಾಡಿದ್ದಾರೆ. ಆ ಸಭೆಗಳು ಮಾಡಿರೋದು ಕೂಡ ವೈರಲ್ ಆಗಿದೆ. ನನಗೂ ಕೂಡ ಸಾಕಷ್ಟು ಮಾಹಿತಿಗಳು ಇಂಟೆಲಿಜೆನ್ಸಿ ಮೂಲಕ ಬಂದಿದ್ದಾವೆ. ಮತ್ತು ಅವ್ರ ಜೊತೆಯಲ್ಲಿ ಯಾರು ಇರ್ತಾರೆ ಅವರು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಆ ಮುನಸ್ವಾಮಿ ಮದುವೆಯಲ್ಲಿ ಸಿದ್ದರಾಮಯ್ಯನವರು ಬಂದಾಗ ಇದೇ ಶರತ್ ಬಚ್ಚೇಗೌಡ ಇದ್ದರು, ಎಲ್ಲೋ ಹೋಗಿ ಗುಪ್ತವಾಗಿ ಆ ರೂಮಲ್ಲಿ ಕೂತು ಮಾತಾಡಿದ್ರು ಅಂತ ನನ್ನ ಬೇರೆ ಯಾರು ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದರು. ಎರಡು ಸಾರಿ ಇಬ್ಬರು ಹೋಗಿ ನೆನೆ ಅಲ್ಲಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಶರತ್ ಬಚ್ಚೇಗೌಡ. ಇದೇನು ಮೂರನೇ ಸಾರಿ ಮಾತಾಡಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಮನೆಗೆ ಮೂರು ಸಾರಿ ಹೋಗಿದ್ದಾರೆ, ಸಿದ್ದರಾಮಯ್ಯನ ಮನೆಗೆ ಎರಡು ಸಾರಿ ಹೋಗಿದ್ದಾರೆ. ಮಾತಾಡ್ತಾ ಇದ್ದಾರೆ, ಸಭೆಗಳು ಮಾಡ್ತಾರೆ, ಅವರ ಅಜೆಂಡಾ ಇಷ್ಟೇ. ಆಯಮ್ಮ ಒಬ್ಬ ಮಹಿಳೆ ಆಗಿ ಇಲ್ಲಿ ನಿಂತು ಏನು ಶಾಸಕರಾಗಿ ಕೆಲಸ ಮಾಡೋಕ್ಕಾಗ್ತದಪ್ಪ? ನಾನೇ 15 ವರ್ಷ ಹೋರಾಟಗಳು ಮಾಡಿದ್ದೀನಿ ಹೊಸಕೋಟೆನೆ. ದಿನ 12 ಗಂಟೆ ಕೆಲಸ ಮಾಡಿದ್ದೀನಿ, 12 ಗಂಟೆ. ಒಂದು ದೇಶ ನೋಡಿಲ್ಲ, ಒಂದು ಫಾರಿನ್ ಕಂಟ್ರಿ ನೋಡಿಲ್ಲ ನಾನು 15 ವರ್ಷದ ಇಲ್ಲೇ. ಎಲ್ಲ ಹೊಸಕೋಟೆನೇ ಫಾರಿನ್ ಕಂಟ್ರಿ, ಬೆಂಗಳೂರೇ ಫಾರಿನ್ ಕಂಟ್ರಿ. ಇದನ್ನು ನೋಡ್ಕೊಂಡು ಜನರು ಕೆಲಸ ಮಾಡಿರೋಣ. ನನ್ನ ಕೈನಲ್ಲೇ ಇವತ್ತು ಆಗ್ತಾ ಇಲ್ಲ. ಈ ಅಮ್ಮನ ಪಾಪ ಆ ಹೆಣ್ಣುಮಗಳು ಏನು ಮಾಡೋಕ್ಕಾದತ್ತು ಈ ಹೊಸಕೋಟೆ ತಾಲೂಕು ಈ ಬೆಣಗನಹಳ್ಳಿಯವ್ರ ಮೇಲೆ. ಹಾಗೆಯೇ ಬೆಂಡಿಗಾನಹಳ್ಳಿ ಹಾಗೂ ಗಟ್ಟಿಗೆನಬ್ಬಿ ಹುಲಿಗಳ ನಡುವೆ ಇದ್ಯಾವುದೋ ಗುಳ್ಳೆ ನರಿ ಬಂದ್ಬಿಡ್ತು ಅಂತ ಹೇಳಿದ್ರಲ್ವಾ ಶರತ್ ಬಚ್ಚೇಗೌಡರು? ಹೌದು, ಇದೇ ಗುಳ್ಳೆ ನರಿಯೇ ಹೊಸಕೋಟೆಯನ್ನ ಅಭಿವೃದ್ಧಿ ಪಡಿಸಿದ್ದು ಅಂತೇಳಿ ಶರತ್ ಬಚ್ಚೇಗೌಡರಿಗೆ ಮತ್ತೊಮ್ಮೆ ಟಾಂಗ್ ನೀಡಿದ್ರು. ಇನ್ನು ಮುಂದೆ ಅಭಿವೃದ್ಧಿಯ ಪರ್ವ ಆರಂಭವಾಗಲಿದೆ. ಹೊಸಕೋಟೆಗೆ ಶಾಶ್ವತವಾಗಿ ಕುಡಿಯುವ ನೀರಿನ ಕಾವೇರಿ 4ನೇ ಹಂತದ ಯೋಜನೆಯನ್ನ ತರೋದಾಗಿ ಹೇಳಿದ್ರು. ಶರತ್ ಬಚ್ಚೇಗೌಡ ಬೆಂಡಗಾನಹಳ್ಳಿಯವರು ಹುಲಿಗಳು, ಘಟಕನಬ್ಬಿಯವರು ಸಿಂಹಗಳು. ಈ ಹುಲಿ ಸಿಂಹಗಳು 40 ವರ್ಷ ನಾವು ರಾಜಕಾರಣ ಮಾಡಿದ್ವಿ. ಈ ಮಧ್ಯದಲ್ಲಿ ಯಾವುದೋ ಒಂದು ಗುಳ್ಳೆ ನರಿ ಬಂದು ನಮ್ಮ ರಾಜಕೀಯ ಎಲ್ಲ ಕ್ಲೋಸ್ ಮಾಡಿಬಿಟ್ರು ಅಂತ. ಹಂಗೆ ಅವರು ಹುಲಿ ಸಿಂಹಗಳು ಅಂತ ಅವ್ರು ಹೇಳ್ತಾರೆ. ಈ ಹುಲಿ ಸಿಂಹಗಳು ಮಧ್ಯೆ ಇವರು ಆ ಮಹಿಳೆ ಪಾಪ ಏನು ಮಾಡೋಕ್ಕಾದ್ರಿ, ಸುಮ್ಮನೆ ಬಂದಿದ್ದಾರೆ. ಕುರುಬರು ಹಾಕ್ಬಿಟ್ರೆ ಕುರುಬರು ಒಟ್ಟು ಇಬ್ಬಾಗ ಆಗೋಗ್ಬಿಡ್ತಾರೆ, ಬೇರೆಯವ್ರು ಗೆದ್ದು ಬಿಡ್ಬೋದು, ಎಂ ಟಿ ಬಿ ಸೋಲಿಸ್ಬೋದು ಅಂತ. ಅದೆಲ್ಲ ಸಾಧ್ಯನೇ ಇಲ್ಲ. ಹಾಗೆಯೇ ಹೊಸಕೋಟೆಗೆ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಗಳಿಗೂ ಕೂಡ ನಾನು ಅನುಮತಿಯನ್ನು ಪಡೆದುಕೊಂಡಿದ್ದೇನೆ. ಅದರ ಶಂಕುಸ್ಥಾಪನೆಯು ಕೂಡ ನಡೆಯಲಿದೆ. ಈಗಾಗಲೇ ವೈಟ್ಫೀಲ್ಡ್ವರೆಗೆ ಮೆಟ್ರೋ ರೈಲು ಬಂದಿರೋದ್ರಿಂದ ಅದನ್ನು ಹೊಸಕೋಟೆಗೆ ವಿಸ್ತರಣೆ ಮಾಡೋದಕ್ಕೆ ನಾನು ಈಗಾಗಲೇ ಮಾತುಕತೆಯನ್ನು ಯಡಿಯೂರಪ್ಪನವರ ಜೊತೆ ಮಾಡಿದ್ದೇನೆ. ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ಹೊಸಕೋಟೆಯವರಿಗೆ ಮೆಟ್ರೋ ರೈಲನ್ನು ಕೂಡ ತರುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪಜಿ ಅವರು 4ನೇ ತಾರೀಕು 11 ಗಂಟೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು, ಭಾಳ ಮುಖ್ಯವಾಗಿ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಅನಗೊಂಡಳ್ಳಿ ಹೋಬಳಿ ಸಮೇತನಲ್ಲಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕಳೆದ 4-5 ವರ್ಷಗಳಿಂದ ಸತತವಾಗಿ ನಾವು ಪ್ರಯತ್ನ ಪಟ್ಟು 30 ಕೆರೆಗಳಿಗೆ ನೀರು ಹರಿಸತಕ್ಕಂಥ ಕೃಷ್ಣರಾಜಪುರ STPಯಿಂದ ಅನಗೊಂಡಳ್ಳಿ ಹೋಬಳಿ ಜಡಗನಹಳ್ಳಿ ಹೋಬಳಿಯ 30 ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಹರಿಸುವ ಒಂದು ಕಾರ್ಯಕ್ರಮ
ಅದನ್ನು ಶಂಕುಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಕಳೆದ ಮೈತ್ರಿ ಸರ್ಕಾರದಿಂದ ಕೂಡ ಬಹಳ ಪ್ರಯತ್ನ ಪಟ್ಟೆ. ಆದರೂ ಮೈತ್ರಿ ಸರ್ಕಾರದಲ್ಲಿ ನನ್ನ ಪ್ರಯತ್ನಕ್ಕೆ ಅದು ವಿಫಲ ಆಯಿತು. ಅದರಿಂದ ಈಗ ಮಾನ್ಯ ಯಡಿಯೂರಪ್ಪಜಿ ಇವರು ಮುಖ್ಯಮಂತ್ರಿಗಳು ಈ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಾವಿದು ಮನವಿಯ ಮೂಲಕ ಕೇಳಿಕೊಂಡಾಗ ಭಾಳ ಸಂತೋಷವಾಗಿ ಒಪ್ಪಿ ಇದನ್ನು ಆರ್ಥಿಕ ಇಲಾಖೆ ಸರ್ಕಾರದಿಂದ ಕೂಡ ನಮಗೆ 100 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಇದು ಭಾಳ ಮುಖ್ಯವಾದಂಥ ಕೆಲಸ. ನಮಗೆ ಈ ಒಂದು ಕಾವೇರಿ ನೀರು ಕೊಡಬೇಕು ಅಂಥೇಳಿ ಈಗಾಗಲೇ ಭಾಳ ಬಿಚ್ಚು ಮನಸ್ಸಿನಿಂದ ಮೊನ್ನೆ ಯಡಿಯೂರಪ್ಪನವರು ಅದಕ್ಕೆ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅದು ಮಂಜೂರು ಆಗಿ ಪಟ್ಟಿ ನಮ್ಮ ಕೈಗೆ ಬರ್ತದೆ. ಮತ್ತು ಇನ್ನೊಂದು ನಮ್ಮ ಮುಖ್ಯವಾದ ಬೇಡಿಕೆ, ಈಗೇನು ವೈಟ್ ಫೀಲ್ಡು ಕಾಡುಗೋಡಿ ಗಂಟ ಮೆಟ್ರೋ ಈಗಾಗಲೇ ಬಂದಿದೆ. ಮುಂದಿನ ವರ್ಷ ಏಪ್ರಿಲ್ ಅಥವಾ ಮೇನಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈಗ ವೈಟ್ ಫೀಲ್ಡಿಂದ ಬೈಪ್ನಳ್ಳಿ, ಬೈಪ್ನಳ್ಳಿಯಿಂದ ಗ್ರಾಫೈಟ್ ರೋಡು ಮಾರತ್ತಹಳ್ಳಿ ಜಂಕ್ಷನ್ವರೆಗೂ, ಅಲ್ಲಿಂದ ಸರ್ಜಾಪುರ ರೋಡ್ಗೆ ಕ್ರಾಸ್ಗೆ ಅದನ್ನೇ ಲಿಂಕ್ ಮಾಡಿದ್ದಾರೆ. ಅದು 2,200 ಕೋಟಿ ಪ್ರಾಜೆಕ್ಟ್ ಅದಾಗಿದೆ. ಅದನ್ನೇನು 6 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತಾರೆ. ಮುಂದಿನ ವರ್ಷದಲ್ಲಿ ಹೊಸದಾಗಿ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರದಿಲ್ಲ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ನೆಲಮಂಗಲದಿಂದ ಕೊಟ್ಟಿದ್ದಾರೆ ನಮಗೆ ಮೆಟ್ರೋ. ಅಂದರೆ ನೆಲಮಂಗಲ ಆದಮೇಲೆ ನಾವು ಹೊಸಕೋಟೆಗೆ ಮಹಾನಗರ ಪಾಲಿಕೆಗೆ, ನಮಗೆ ಹೊಸಕೋಟೆ 4 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಹೊಸಕೋಟೆ ನಗರ. ಇನ್ನು ಮುಂದಿನ ವರ್ಷಗಳಲ್ಲಿ ಮೆಟ್ರೋ ಕೂಡ ವಿಸ್ತರಣೆ ಮಾಡಲಿಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮನವಿ ಮೇರೆಗೆ ನಾನು ಶಿಫಾರಸು ಮಾಡ್ತೀನಿ ಅನ್ನೋ ಭರವಸೆ ಮುಖ್ಯಮಂತ್ರಿಗಳು ಕೊಡಬೇಕು ಅಂತೇಳಿ ನಿನ್ನೆ ನಾನು ಅವರ ಮನೆಯಲ್ಲಿ ಈ ವಿಚಾರ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಅದಕ್ಕೂ ಕೂಡ ನೀವು ಶಿಫಾರಸು ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೇನೆ. ಅವರು ನಾಳೆ ನಿಮ್ಮ ಭಾಷಣದಲ್ಲಿ ಸಾರ್ವಜನಿಕರಿಗೆ ನೀವು ಇದೊಂದು ಭರವಸೆ ಮೂಡಿಸಬೇಕು ಅಂತೇಳಿ ನಾನು ಅವರಲ್ಲಿ ಭಾಳ ಕಳಕಳಿಯಿಂದ ನನ್ನ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇದೀಗ ಹೊಸಕೋಟೆಯಲ್ಲಿ ಈ ಒಂದು ಉಪ ಚುನಾವಣೆಯ ಸಮರ ಕಾವೇರ್ತಾ ಇದೆ. ದಿನದಿಂದ ದಿನಕ್ಕೆ ವಾಕ್ ಸಮರಗಳು ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ MTB ನಾಗರಾಜ್ಗೆ ಸಹಾಯವನ್ನ ಮಾಡಲೇ ಇಲ್ಲ. ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು MTB ನಾಗರಾಜ್ಗೆ ಸಹಾಯ ಮಾಡಿದ್ವಿ ಅಂತ ಹೇಳ್ತಾರಲ್ವಾ, ಬರೀ ಮಾತುಗಳಷ್ಟೇ. MTB ನಾಗರಾಜ್ ಅವರ ಬಳಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮುಂತಾದ ನಾಯಕರುಗಳು ಸಹಾಯವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ನಾನು ಚೆಕ್ಗಳ ಮೂಲಕವೇ ಸಹಾಯವನ್ನ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಕೂಡ ಬಯಲು ಮಾಡ್ತೇನೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ನವರಿಗೆ MTB ನಾಗರಾಜ್ ನೀಡಿದ್ದು. ಹೀಗೆ ನಾನು ವ್ಯಾಪಾರಿಕವಾಗಿ ಹಣ ಮಾಡಿ ಆಸ್ತಿ ಮಾಡಿರೋ ತಂದು ರಾಜಕೀಯಕ್ಕೆ ನಾನು ಕಷ್ಟಪಟ್ಟು ದುಡಿಮೆ ಮಾಡಿರೋ ಹಣನ ಖರ್ಚು ಮಾಡಿರೋ ನಾನು ಯಾರತ್ತೂ ಭಿಕ್ಷೆ ಬೇಡಿಲ್ಲ, ಯಾರತ್ತೂ ಕೇಳಿಲ್ಲ. ನಾನು 4 ಎಲೆಕ್ಷನ್ ಮಾಡಿದ್ದೀವಿ. ಹೇಳಿ, ಇವರು ಯಾರಾದರೂ ಅಧ್ಯಕ್ಷರಾಗಿದ್ದವರಾಗಲಿ, ಸಿದ್ದರಾಮಯ್ಯನ ಆಗಲಿ, DK ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ಹೊಸಕೋಟೆ ಕ್ಷೇತ್ರಗಳಿಗೆ ನಾವು 10 ಲಕ್ಷ ಒಂದು ಎಲೆಕ್ಷನ್ ಕೊಟ್ಟಿದ್ದೀವಿ. ಹೇಳಿ, ಇವರು ಇನ್ನು ನನ್ನ ಹತ್ರ ತಗೊಳ್ಳೋರಿ ಮಹಾನ್ ನಾಯಕರುಗಳು ದುಡ್ಡು. ನನ್ನ ಹತ್ರ ಇದೆ ಪಟ್ಟಿನ ಲೆಕ್ಕ, ಚೆಕ್ ಮುಖಾಂತರ ಕೊಟ್ಟಿದ್ದೀನಿ ರೀ, ನನ್ನ ಹತ್ರ ಇದೆ ರೀ. ಇನ್ನೂ ಬಾಯಿ ಬಿಚ್ಚಿಲ್ಲ, ಬೀಸ್ತೀನಿ. ಇವ್ರು ನನ್ನ ಮೇಲೆ ಮಾತಾಡಲಿ ಎಲೆಕ್ಷನ್ ಕ್ಯಾನ್ವಾಸ್ನಾಗ, ಇವರು ಬಂಡವಾಳ ಬಯಲು ಮಾಡ್ತೀನಿ ನಾನು. ಚೆಕ್ಗಳು ಯಾರ್ಯಾರು ತಗೊಂಡವ್ರೆ, ಯಾವ ಬ್ಯಾಂಕಿಂದ ಹೋಗಿದೆ, ಯಾರ ಅಕೌಂಟ್ಗೆ ಹೋಗಿದೆ, ಇವ್ರು ಹೇಳ್ತಾರಲ್ಲ, ನಮ್ಮ ಸಹಾಯ ತಗೊಂಡ್ರು, MTB ನಾವು ಸೀಟ್ ಕೊಟ್ಟಿದ್ದು ಹೇಳ್ತಾರಲ್ಲ ಇವರು, ನನಗೆ ಸೀಟ್ ಕೊಟ್ಟಿದ್ದು SM ಕೃಷ್ಣ. ಒಟ್ಟಾರೆ ಈ ಒಂದು ಹೊಸಕೋಟೆಯ ಉಪ ಚುನಾವಣೆ ರಾಜ್ಯದಲ್ಲಿ ತೀವ್ರವಾದಂತಹ ಕುತೂಹಲವನ್ನ ಕೆರಳಿಸಿದೆ. ಮುಂದಿನ ದಿನಗಳಲ್ಲಿ ಈ ಮಾತಿನ ಭರಾಟೆಗಳು ಯಾವ ಮಟ್ಟವನ್ನ ತಲುಪ್ತವೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.